ಆತ್ಮೀಯ ಎಲ್ಲ ಈ ಭಾಗದ ನಮ್ಮ ಉರ್ದು ಶಾಲೆ ಮುಂಭಾಗ ಈ ಉಪ್ಪಳ್ಳಿ ಭಾಗದ ಎಲ್ಲ ನನ್ನ ಆತ್ಮೀಯ ಮುಸಲ್ಮಾನ ಹಿಂದೂ ಬಂಧವ ಎಲ್ಲ ಬಂದವರು ಸೇರಿ ಒಂದು ಮೊಹರಂನ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡ್ಬರ್ತಾರೆ. ಜಾಗ ಇಲ್ಲ ಅಂತ ಮತ್ತೊಮ್ಮ ಫ್ರೆಂಟಲ್ಲಿ ಶಾಂತಲ್ ಬ್ಯಾನ್ಸ್ ಎರಡು ಹಾಕ್ತಿದ್ರು. ಕ್ರಮೇಣ ಮನೆಗಳು ಆಯ್ತಾ ಆಯ್ತಾ ಈಗ ಹಿಂದೆ ಹಾಕಿ ಈಗ ಗ್ರ್ಯಾಂಡ್ ಆಗಿ ಈ ವರ್ಷ ಹದಿನೆಂಟನೇ ವರ್ಷದ ಎಲ್ಲ ನಮ್ಗೆ ಗೊತ್ತಿರೋ ಹುಡುಗರು, ನಮ್ಮ ಜೊತೆ ಆಡಿ ಬೆಳೆಯುವಂಥ ಹುಡುಗರು ಇವತ್ತು ಎಲ್ಲ ಸೇರಿ ಇವತ್ತೊಂದು ಇವತ್ತು ಈ ವರ್ಷ ವಿಶೇಷವಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ಮೊಹರಂ ಟೈಮಲ್ಲಿ. ಎಲ್ಲರನ್ನ ಕೇಳೋದು ಒಂದೇ, ಯಾವುದೇ ಥರ ನಮ್ಮಲ್ಲಿ ಸಣ್ಣ ಪುಟ್ಟ ಏನಪ್ಪ ಅಂದ್ರೆ ಎಲ್ಲ ಒಂದಾಗಿ ಮೊಹರಂ ಆಗಿ ಗಣಪತಿ ಆಗಲಿ ಗೌರಿ ಆಗಲಿ ಯಾವುದೇ ಎಲ್ಲ ಸೇರ್ಕೊಂಡು ನಾವು ಇಲ್ಲಿವರೆಗೂ ನಾವು ಇಲ್ಲಿ ಉಪ್ಪಳ್ಳಿ ಯಾವುದೇ ಥರ ನಮಗೆ ದೇವಿ ದರದಿಂದ ಯಾವುದೇ ಥರ ನಮ್ದು ಇಲ್ಲಿವರೆಗೂ ಒಂದು ಯಾಂಥ ಐದೇ ಘಟನೆ ನಡೆದಿಲ್ಲ. ಮುಂದೆ ಈ ಥರ ಐದೇ ಥರ ಈಗ ಹೆಂಗೆ ನಾವು ಅಣ್ಣ ತಂದೆ ಇದೀವಿ ಈ ಥರ ಮುಂದೆ ಹಿಡ್ಕೊ ಹೋಗ್ತಾ ಇಲ್ಲೆಲ್ಲ ಈಗ ಈ ಬಣ್ಣ ಸಿಮೇಣ್ಣ ನಮ್ಮೆಲ್ಲ ರಫಿ ಎಲ್ಲ ಈ ಬಾಬು ಎಲ್ಲ ಇದ್ದಾರೆ, ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು ನಾವೆಲ್ಲ ಒಟ್ಟಾಗಿ ಆಡು ಬೆಳೆದಂತ ಜಾಗ ಇಲ್ಲಿ ಉಪ್ಪಳ್ಳಿ ಉಟ್ಬೆಳ್ದವರು. ಸೊ ಇಲ್ಲಿ ಇದೇ ಥರ ನಾವು ಮುಂದೆ ಹಿಡ್ಕೊಂಡು ಅಂತ ಹೇಳ್ತಾ ಈ ಟೈಮಲ್ಲಿ ನಾನು ಒಂದು 5,000 ರೂಪಾಯಿನ ಈ ಬಾಬಾಯಿಗಳಿಗೆ ನಾನು ಕಾಣಿಕೆಯಾಗಿ ನಾಳೆ ಬೆಳಿಗ್ಗೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಇದರಲ್ಲಿ ಒಂದು ಸಣ್ಣ ಕಾಣಿಕೆ ಅಂತ ಹೇಳ್ತಾ ನಮ್ಗೆ ಇಲ್ಲಿ ಕರೆಸಿ ಒಂದು ಸನ್ಮಾನ ಮಾಡಿಕೆ ಎಲ್ಲ ನಿಮ್ಮೆಲ್ಲರ ಪರವಾಗಿ ಆಚರಣೆ ಆಗಿತ್ತು. ಏನು ಈ ಒಂದು ಉಪ್ಪರಳ್ಳಿ ಭಾಗದಲ್ಲಿ ಮೊಹರಂ ಹಬ್ಬದ ಆಚರಣೆಯನ್ನು ಮೊಹರಂ ಆಚರಣೆ ಕೇವಲ ಮುಸಲ್ಮಾನ್ ಧರ್ಮಕ್ಕೆ ಸೀಮಿತವಾದಂತದ್ದಲ್ಲ, ಇದು ಸರ್ವ ಧರ್ಮದವರು ಮಾಡುವಂತ ಕಾರ್ಯಕ್ರಮ. ಹಾಗಾಗಿ ಇದೆಲ್ಲ ಉತ್ತರ ಕರ್ನಾಟಕ ಮತ್ತೆ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಅತಿ ಹೆಚ್ಚು ಮೊಹರಂನ ಹಿಂದೂಗಳೇ ಆಚರಣೆ ಮಾಡೋದ್ರಿಂದ ಇದು ಸರ್ವ ಧರ್ಮದವರು ಆಚರಣೆ ಮಾಡುವಂತ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದಂತದ್ದಲ್ಲ. ಇದು ಸಂದೇಶ ಏನು ಸಾರುತ್ತೆ ಅಂತಂದ್ರೆ, ಸರ್ವ ಧರ್ಮರು ಸಮಾನರು, ಸರ್ವ ಧರ್ಮರು ಬಾಂಧವ್ಯದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಅನ್ನೋದನ್ನ ಈ ಒಂದು ಮೊಹರಂ ಸಾರುತ್ತೆ. ಹಾಗಾಗಿ ನಮ್ಮಲ್ಲಿ ಏನೇ ಗೊಂದಲಗಳಿದ್ರು, ಭಿನ್ನಾಭಿಪ್ರಾಯಗಳಿದ್ರು ಮರೆತು ಈ ಮೊಹರಂ ಹಬ್ಬದಲ್ಲಿ ಎಲ್ಲರೂ ಕೂಡಿ ಆಚರಣೆ ಮಾಡ್ತಕ್ಕಂಥ ಮೊಹರಂ ಹಬ್ಬಕ್ಕೆ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಭಾಗದಲ್ಲಿ ನಮ್ಮನ್ನು ಕರೆದು ಈ ಒಂದು ಮೊಹರಂ ಕಮಿಟಿಯಿಂದ ಒಂದು ಸನ್ಮಾನ ಮಾಡಿರೋದ್ರಿಂದ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇವರು ಕೂಡ ನಮ್ಮ ಏರಿಯಾ ಮುಖಂಡರುಗಳು, ಅಯ್ಯುಬಣ್ಣ ಆಗಿರಲಿ, ಸಿದ್ದಣ್ಣ ಅವರಾಗಿರಲಿ, ಹಾಗೂ ನಮ್ಮ ಮೋಹನ್ ಕುಮಾರ್ ಅವರಾಗಿರಲಿ, ಸಮೇಣ ಅವರಾಗಿರಲಿ, ಹಾಗೂ ಅಬ್ಬು ಬಕರ್ ಅವರಾಗಿರಲಿ, ಸರ್ ಬರಬೇಕಾಯ್ತು ಬಂದಿಲ್ಲ. ಹಾಗೆ ಈಗ ಕಾರ್ಯಕ್ರಮ ಏನು ಅಂದರೆ, ಮೊಹರಂ ಹಬ್ಬ ನಾವು ಆಚರಿಸ್ತಾ ಇದ್ದೀವಿ, ವರ್ಷ ವರ್ಷವೂ ಇದೇ ಥರ ಆಚರಿಸ್ತಾ ಇದ್ದೀವಿ, ಎಲ್ಲ ಒಗ್ಗಟ್ಟಾಗಿ ಆಚರಿಸ್ತಾ ಇದ್ದೀವಿ. ಹಾಗೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಒಂದಾಗಿ ಮುಸ್ಲಿಮ್ ಬಾಂಧವರು ಹಾಗೂ ಹಿಂದೂ ಬಾಂಧವರು ಎಲ್ಲ ಸೇರಿ ಕೂಡ ಇಲ್ಲಿ ಮೊಹರಂ ಆಚರಿಸ್ತಿದ್ವಿ. ಈ ಮೊಹರಂ ಕಮಿಟಿ ಕಡೆಯಿಂದ ಇವತ್ತು ನಮ್ಮ ಕಮಿಟಿಲಿರೋವಂಥ ಒಂದು ಏರಿಯಾ ಮುಖಂಡರಿಗೆ ಸಿಕ್ಕದಾಗ ಒಂದು ಸನ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಕೂಡ ಇವಾಗ ನಮ್ಮ ಮೊಹರಂ ಕಮಿಟಿಯಿಂದ ಎಲ್ಲ ಬಂದಿರೋವಂಥ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಮೊದಲಾಗಿ ಹೇಳಬೇಕು ಅಂದರೆ, ನಮ್ಮ ಕಮಿಟಿ ಕಡೆಯಿಂದ ಇವತ್ತು ಅಯ್ಯಬಣ್ಣ ಅವರು